ಸಿವಿ ನ್ಯೂಸ್ಗೆ ಸ್ವಾಗತ. ಪ್ರಸ್ತುತ ಸಂದರ್ಭದಲ್ಲಿ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅನ್ನದಾನ. ಏಕೆಂದರೆ ಇಂದು ಇಡೀ ವಿಶ್ವವನ್ನೇ ಕಾಡುತ್ತಿರುವ ಮಹಾಮಾರಿ ಕೊರೋನಾದಿಂದ ಸಮಸ್ತ ಜನಜೀವನ ಅಸ್ತವ್ಯಸ್ತವಾಗಿದೆ. ಪ್ರತಿನಿತ್ಯ ದುಡಿದು ತಿನ್ನುವ ಕೈಗಳು ಕಂಗಾಲಾಗಿದೆ. ಅದರಲ್ಲಿಯೂ ಸವಿತಾ ಹಾಗೂ ಮಡಿವಾಳ ಸಮಾಜದವರ ಪರಿಸ್ಥಿತಿ ಏಳತಿರದಾಗಿದೆ. ಇಂತಹ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕ ಕೆಆರ್ ರಮೇಶ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಸವಿತಾ ಹಾಗೂ ಮಡಿವಾಳ ಸಮಾಜದ ಎಲ್ಲ ಬಂಧು ಬಾಂಧವರಿಗೆ ತಮ್ಮ ಕೈಲಾದಷ್ಟು ಸಹಾಯ ನೀಡುವ ನಿಟ್ಟಿನಲ್ಲಿ ಇಂದು ಅವರಿಗೆ ಆಹಾರದ ಕಿಟ್ಗಳನ್ನು ವಿತರಣೆ ಮಾಡಲಾಗುತ್ತಿದೆ ಎಂದು ರವೀಂದ್ರ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ರಾಮಾಂಜಾಚಾರ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅವರು ಇಂದು ಶ್ರೀನಿವಾಸಪುರ ಪಟ್ಟಣದ ಮಾರುತಿ ಭವನದಲ್ಲಿ ತಮ್ಮ ರವೀಂದ್ರ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಏರ್ಪಡಿಸಿದ್ದ ಆಹಾರದ ಕಿಟ್ ವಿತರಣಾ ಸಮಾರಂಭದಲ್ಲಿ ಮಾತನಾಡುತ್ತಾ, ತಮ್ಮ ಟ್ರಸ್ಟ್ ವತಿಯಿಂದ ಕೊರೋನಾದ ಮೊದಲನೇ ಹಲೆ ಹಾಗೂ ಎರಡನೇ ಹಲೆಯಲ್ಲಿ ಸಾಕಷ್ಟು ಜನರಿಗೆ ಸಹಾಯ ಹಸ್ತವನ್ನು ಚಾಚಿದ್ದು, ಬಹಳಷ್ಟು ಜನರಿಗೆ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ವಿತರಣೆ ಮಾಡಲಾಗಿದ್ದು, ಇದೀಗ ತೀರಾ ಹಿಂದುಳಿದ ಸವಿತಾ ಸಮಾಜ ಹಾಗೂ ಮಡಿವಾಳ ಸಮಾಜದ ಬಂಧು ಬಾಂಧವರಿಗೆ ತಮ್ಮ ಕೈಲಾದಷ್ಟು ಮಟ್ಟಿಗೆ ಸಹಾಯ ಹಸ್ತ ಚಾಚುವ ನಿಟ್ಟಿನಲ್ಲಿ ಇಂದು ಆಹಾರದ ಕಿಟ್ಗಳನ್ನು ವಿತರಣೆ ಮಾಡಲಾಗುತ್ತಿದ್ದು, ತಮ್ಮೊಂದಿಗೆ ಸಹಕರಿಸಿದ ದಿಂಬಾಲ ಅಶೋಕ್ ಹಾಗೂ ಕೆಕೆ ಮಂಜುನಾಥ್ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷ ದಿಂಬಾಲ ಅಶೋಕ್ ಹಾಗೂ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಕೆಕೆ ಮಂಜುನಾಥ್ ಅವರು ಮಾತನಾಡಿ, ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಸ್ಪೀಕರ್ ಆದ ಕೆಆರ್ ರಮೇಶ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಅವರ ಅನುಯಾಯಿಗಳಾದ ನಾವು ಇಂದು ರವೀಂದ್ರ ಚಾರಿಟಬಲ್ ಟ್ರಸ್ಟ್ನ ಅಡಿಯಲ್ಲಿ ರಾಮಾಂಜಾಚಾರ್ಯ ಅವರ ಮುಖಂಡತ್ವದಲ್ಲಿ ಸುಮಾರು 100ಕ್ಕೂ ಹೆಚ್ಚು ದಿನಸಿ ಕಿಟ್ಗಳನ್ನು ವಿತರಣೆ ಮಾಡುತ್ತಿರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮಡಿವಾಳ ಸಮಾಜದ ಮಂಜುನಾಥ್, ಯುವ ಕಾಂಗ್ರೆಸ್ ಮಂಜುನಾಥ್, ಕಲ್ಲೂರು ರತ್ನಪ್ಪ, ಜೆವಿ ಕಾಲೋನಿ ವೆಂಕಟೇಶ್ ನಾಗರಾಜ್, ಸವಿತಾ ಸಮಾಜದ ನರಸಿಂಹಮೂರ್ತಿ, ಸೋಮು, ಸೋಷಿಯಲ್ ಮೀಡಿಯಾದ ವೇಣು ಹಾಗೂ ಮತ್ತಿತರರು ಹಾಜರಿದ್ದರು. ವರದಿ ರಫೀವುಲ್ಲಾ, E7 ನ್ಯೂಸ್, ಶ್ರೀನಿವಾಸ್ಪುರ. ಅವ್ರಿಗೇನೋ ಸಹಾಯ ಮಾಡಬೇಕು ಅಂತ ಇಲ್ಲಿ ನಮ್ಮ ಟೌನಲ್ಲಿರ್ತಕ್ಕಂಥ ನಮ್ಮ ಸೋಷಿಯಲ್ ಮೀಡಿಯಾ ಸ್ನೇಹಿತರು ರಮೇಶ್ ಕುಮಾರ್ ಅವರ ಅಭಿಮಾನಿಗಳು, ರವೀಂದ್ರಾಚಾರ್ಯ ಟ್ರಸ್ಟ್ನ ಅಧ್ಯಕ್ಷರಾದಂಥ ಸ್ನೇಹಿತರು ರಾಮಾನುಜಾಚಾರ್ಯರನ್ನು ಎಲ್ಲರೂ ರಿಕ್ವೆಸ್ಟ್ ಮಾಡಿಕೊಂಡಿದ್ದಕ್ಕೆ ಅವ್ರ ದೊಡ್ಡ ಮನಸ್ಸಿನಿಂದ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡು ಏನೋ ಕೈಲಾದ್ದು ಅದರಿಂದ ಜೀವನ ನಡೆಯುತ್ತೆ ಅಂತಲ್ಲ, ಒಂದು ಸಹಾಯ ನಮ್ಮದು ಒಂದು ಸಹಾಯ ಇರಲಿ, ಒಂದು ಸೇವೆ ಮಾಡಬೇಕು ಅಂತ ಮನಸ್ಸು ಮಾಡಿದ್ದಾರೆ. ನಾವು ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳು ತಿಳಿಸ್ತೇವೆ. ಎಲ್ರಿಗೂ ದೇವರು ಐಶ್ವರ್ಯ ಬೇಕಾದಷ್ಟು ಕೊಡ್ತಾರೆ, ಆದರೆ ಈ ಸೇವೆ ಮಾಡ್ತಕ್ಕಂಥ ಗುಣ ಕೊಡೋದಿಲ್ಲ. ನಮ್ಮ ರಾಮಾನುಜಾಚಾರ್ಯ ಅವ್ರಿಗೆ ಆ ಗುಣ ಕೊಟ್ಟಿರೋದು, ಅವ್ರು ನಮ್ಮ ಆತ್ಮೀಯರಾಗಿರ್ತಕ್ಕಂಥದ್ದು, ನಮ್ಮೇ ನಮ್ಮದೇ ತಾಲೂಕಿನ ಆಗಿರ್ತಕ್ಕಂಥದ್ದು ನಮ್ಮೆಲ್ರಿಗೂ ಹೆಮ್ಮೆಯ ವಿಷಯ. ಅವ್ರಿಗೆ ಭಗವಂತ ಇನ್ನೂ ಒಳ್ಳೇದು ಮಾಡಲಿ. ಇನ್ನೂ ಇದೊಂದೇ ಅಲ್ಲ, ಕೆಲವಾರು ಕಡೆ ಅವರಿಗೆ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ರಮೇಶ್ ಕುಮಾರ್ ಅವರ ಅಭಿಮಾನ ಅವ್ರ ಮೇಲೆ ಅಭಿಮಾನನಿದೆ. ಜೊತೆಗೆ ಸ್ವಇಚ್ಛೆಯಿಂದ ಅವ್ರಿಗೆ ಸಮಾಜ ಸೇವೆ ಮಾಡಬೇಕು, ಕಷ್ಟದಲ್ಲಿರೋ ಸಹಾಯ ಮಾಡಬೇಕು ಅನ್ನೋ ಒಂದು ದೊಡ್ಡ ಗುಣ ಇರೋದರಿಂದ ಭಗವಂತ ಈ ಅವಕಾಶ ಅವ್ರು ಕೊಟ್ಟಿದ್ದಾನೆ. ಎಲ್ರಿಗೂ ಈ ಅವಕಾಶ ಇದ್ದರೂ ಕೂಡ ಎಲ್ರಿಗೂ ಈ ಗುಣ ಕೊಡೋದಿಲ್ಲ, ಅವ್ರಿಗೆ ಗುಣ ಇದೆ, ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಎಲ್ಲರ ಪರವಾಗಿ ಒಂದು ಸಮಿತಿ ಯಾರ್ಯಾರು ಇಲ್ಲಿ ತಗೊಂಡ್ರೋ ಅವರೆಲ್ಲರ ಪರವಾಗಿ ನಾನು ಅವ್ರನ್ನ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ನಗರದಲ್ಲಿ ಇರುವಂತಹ ಸವಿತಾ ಸಮಾಜ ಮತ್ತು ಮಡಿವಾಳ ಸಮಾಜದವರ ಏಳಿಗೆಗಾಗಿ ಕೋವಿಡ್ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರಗಳಿರೋದಿಲ್ಲ. ಆ ಕಾಲದಿಂದನೂ ನಮ್ಮ ಜನಗಳ ಕಷ್ಟಕ್ಕಾಗಿಯೇ ಅವರು ಜೀವನ ನಡೆಸ್ತಾ ಇರುವಂಥವರು ಬಡ ಜನರು. ಅವರಿಗೆ ಈ ಸಮಯದಲ್ಲಿ ಏನೋ ಒಂದು ಸೇವೆ ಮಾಡೋಣ ಅಂತ ಹೇಳಿಬಿಟ್ಟು ರವೀಂದ್ರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಾಗೂ ನಮ್ಮ ನಾಯಕರಾದ ರಮೇಶ್ ಕುಮಾರ್ ಆದೇಶದ ಮೇರೆಗೆ ಅವ್ರಿಗೊಂದು ದಿನಸಿ ಕಿಟ್ಗಳ ಒಂದು ವ್ಯವಸ್ಥೆ. ಇದಕ್ಕೆ ನಮಗೆ ಮಾರ್ಗದರ್ಶಕನವಾಗಿ ಎಲ್ಲ ರೀತಿಯ ಸಹಕಾರ ಕೊಟ್ಟಂತಹ ಅಶೋಕನವರು, ಕೆ ಕೆ ಮಂಜಣ್ಣವರು, ನಮ್ಮ ಸೋಷಿಯಲ್ ಮೀಡಿಯಾ ಮಿತ್ರರಾದ ವೇಣು ಮತ್ತು ತಂಡದವರು ಎಲ್ರಿಗೂ ಸಹ ಧನ್ಯವಾದಗಳನ್ನು ಅಳಿಸ್ತಾ, ಈ ರೀತಿಯ ಕೋವಿಡ್ ಸಂದರ್ಭ ಮತ್ತೆ ಬರದೇ ಇರಲಿ, ಯಾರಿಗೂ ಆರೋಗ್ಯದ ಸಮಸ್ಯೆ ಆಗದೇ ಇರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅದಕ್ಕಿಂತ ನಾವು ನಮ್ಮ ಜನದಲ್ಲ
ನಿಮ್ಮ ಸಮಾಜದ ಜೊತೆ ನಾವೆಲ್ಲ ಸದಾ ಸಹವಾಗಿರ್ತೀವಿ. ನಮ್ಮ ಶಾಸಕರಾದಿಯಾಗಿ ಅಶೋಕ ಮಧ್ಯಮಾದಿಯಾಗಿ ನಾವೆಲ್ಲರೂ ನಿಮ್ಮ ಜೊತೆ ಸದಾ ಇರ್ತೀವಿ. ಕೋವಿಡ್ ಟೈಮಲ್ಲಿ ಬಂದವರೆಲ್ಲ ಸೇವೆ ಮಾಡಬಹುದು ಅಂತಲ್ಲ, ಕೋವಿಡ್ ಮುಗಿದರೂ ಸಹ ನೀವು ಧೈರ್ಯವನ್ನು ಕಷ್ಟಿಸಿಕೊಳ್ಳಲು ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಎಲ್ಲ ರೀತಿಯಾಗಿ ನಮ್ಮ ಯುವಕರು ಒಳ್ಳೆಯ ದಯವಿಟ್ಟು ಎಲ್ಲರೂ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಈ ಒಂದು